ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ಕೆ ಸಿ ಟಿ ಕಡೆಯಿಂದ ಆದರೆ ಮನೆಯ ಸಚಿವರ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಬಂದಿದ್ದೆ ವಿದ್ಯಾರ್ಥಿಗಳಿಗೆ ಅದು ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು ಅದೇ ರೀತಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯಕ್ಕೆ ಬರೋದಾದರೆ ಇಲ್ಲಿ ಒಂದೆರಡು ವರ್ಷಗಳ ಒಂದೆರಡು ವರ್ಷಗಳ ಶಾಲಾ ವಿವರಗಳನ್ನು ತಪ್ಪಾಗಿ ನಮೂದಿಸಿದವರಿಗೆ ಸೆಪ್ಟೆಂಬರ್ ಎಂಟರ ಬಳಿಕ ಅವಕಾಶ ಕೊಡ್ತಾರೆ ಅದೇ ರೀತಿ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಡಿ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದ್ದರು ಅವರಿಗೂ ಕೂಡ ಸೆಪ್ಟೆಂಬರ್ ಮೂರು ಬೆಳಗ್ಗೆ ಎಂಟರಿಂದ ಸಂಜೆ ಸೆಪ್ಟೆಂಬರ್ ಐದು ಸಂಜೆ ಐದು ಗಂಟೆಯ ಒಳಗೆ ಅದನ್ನು ಆರ್ ಆಡಿ ನಂಬರ್ದು ಸೆಪ್ಟೆಂಬರ್ ಐದು ಸಂಜೆ ಐದರ ಒಳಗೆ ನೀವು ಆರ್ ಡಿ ನಂಬರ್ದು ಮತ್ತೆ ಆಪ್ಷನ್ನ ಬಿಡ್ತಾರೆ ಆಗ ನೀವು ಸರಿಪಡಿಸ್ಕೊಬೋದು ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ವಿಪರೀತ ಮಳೆ ವಿದ್ಯುತ್ ಕಾರಣದಿಂದ ಅಡಗ್ಮೋಟರಿಫಿಕೇಶನ್ ಕರೆಕ್ಟ್ ಆಗಿಲ್ಲ ಈ ಹೀಗಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಏನು ಮತ್ತಷ್ಟು ಕಾಲಕೋಶ ನಾವು ಕೊಡ್ತೀವಿ ಅಂತೇಳಿ ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಈ ಬಗ್ಗೆ ಅವರು ಮಾಧ್ಯಮದಲ್ಲಿ ಕೂಡ ಮಾನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆ ಶಾಲಾ ವ್ಯಾಸಂಗ ವಿವರವನ್ನು ಕೂಡ ಅಪೂರ್ಣವಾಗಿ ತುಂಬಿರೋ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸೆಪ್ಟೆಂಬರ್ ಒಂದರಿಂದ ಏಳರವರೆಗೆ ಪ್ರತಿದಿನ ರಾತ್ರಿ ಹತ್ತರಿಂದ ಮರುದಿನ ಬೆಳಗ್ಗೆ ಎಂಟರವರೆಗೆ ರವಿವಾರ ಪೂರ್ತಿ ದಿನ ನಿಮಗೆ ಟೈಮನ್ನು ಕೊಡ್ತಾರೆ ಯಾರ್ಯಾರನ್ನು ಕೂಡ ಶಾಲಾ ವ್ಯಾಸಂಗದ ವಿವರಗಳನ್ನು ಎಂಟ್ರಿ ಮಾಡಿಲ್ಲ ಅವರು ಮತ್ತೆ ಎಂಟ್ರಿ ಮಾಡ್ಬೋದು ಅದೇ ರೀತಿ ಶಾಲಾ ದಾಖಲಾತಿ ಪರಿಶೀಲನೆ ಆಗದಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗಲಿದೆ ಅಂತೇಳಿ ತಿಳಿಸಿದ್ದಾರೆ ಹಾಗಾದರೆ ಶಾಲಾ ವಿವರಗಳು ಮತ್ತು ಜಿಲ್ಲಾ ತಾಲೂಕು ವಿವರಗಳನ್ನು ತುಂಬದೇ ಇದ್ದಲ್ಲಿ ಅಂಥವರೆಗೂ ಇದಕ್ಕೆ ಆಯಾ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಇದನ್ನು ಸರಿಪಡಿಸಿಕೊಳ್ಳಲು ಸೆಪ್ಟೆಂಬರ್ ಏಳರವರೆಗೆ ಅವಕಾಶ ಕೊಡಲಾಗಿದೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಶಾಲಾ ವಿವರಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ವಿವರಗಳನ್ನು ತುಂಬದೇ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಕೂಡ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ನೀವು ಹೋಗಿ ಅಲ್ಲಿ ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಇದು ಫೈನಲಿ ಗುಡ್ ನ್ಯೂಸ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಫ್ಲವರಾಮ್ ಅಲ್ಲಿದ್ದೀರಾ ಮಳೆಯಿಂದಾಗಿ ಏನೇ ಆಗಿರ್ಬೋದು ರೀಸನ್ನು ಅದಕ್ಕೋಸ್ಕರ ಮತ್ತೆ ಕಾಲ ಕ್ವೇಶನ್ ಕಲ್ಪಿಸಿದ್ದಾರೆ ಇದನ್ನು ಯೂಟಿಲೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ಬೇಗ ಹಾಜರಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿ ಇಂಗ್ಲೀಷ್ಸ್ ಪ್ರೊಸೀಜರಿಗೆ ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್